ಇತ್ತೀಚೆಗೆ ನಿಧನರಾದ ಕೇಂದ್ರದ ರೈಲ್ವೆ ಖಾತೆ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಸಿಕೆ ಜಾಫರ್ ಷರೀಫ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕೇಂದ್ರದ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ, ಕಾಂಗ್ರೆಸ್ ಗುಂಪಿನ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ವಿಧಾನಸಭೆ ಸ್ಪೀಕರ್ ರಮೇಶ್ ಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಪೇಜಾವರ ಶ್ರೀಗಳಾದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ, ಮುಸ್ಲಿಂ ಧರ್ಮದ ಮುಖಂಡರು, ಮುಸ್ಲಿಂ ಧಾರ್ಮಿಕ ಗುರುಗಳು, ಸಚಿವರಾದ ಜಮೀರ್ ಅಹಮದ್ ಖಾನ್, ರೋಷನ್ ಬೇಗ್, ಯುಟಿ ಖಾದರ್, ಕೆ ರೆಹಮಾನ್ ಖಾನ್, ಬಿಕೆ ಹರಿಪ್ರಸಾದ್ ಇನ್ನಿತರ ಗಣ್ಯರು ಸಿಕೆ ಜಾಫರ್ ಷರೀಫ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣಕ್ಕೆ ಜಾಫರ್ ಷರೀಫ್ ರವರ ಹೆಸರನ್ನು ನಾಮಕರಣ ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುವುದು ಎಂದರು. ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ರೈಲ್ವೆ ಇಲಾಖೆಯಲ್ಲಿ ಜಾಫರ್ ಷರೀಫ್ ರವರು ವಿಶೇಷ ಛಾಪು ಮೂಡಿಸಿದ್ದಾರೆ ಎಂದರು. ಇಡೀ ದೇಶದ ಪರಿಚಯ ಆಗ್ತದೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಸನ್ಮಾನ್ಯ ದಿವಂಗತ ನಿಜಲಿಂಗಪ್ಪನವರ ಗರಡಿಯಲ್ಲಿ ಬೆಳೆದು ರಾಜಕಾರಣಕ್ಕೆ ಕಾಲಿಟ್ಟು ಈ ದೇಶದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಬ್ಬಾಗ ಆಗುವಾಗ ನಾನು ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಜೊತೆಯಲ್ಲಿ ಗುರುತಿಸ್ಕೊಳ್ತೇನೆ ಅಂತೇಳಿ ಅವರ ಜೊತೆಯಲ್ಲಿ ಗುರುತಿಸಿಕೊಂಡು ರಾಜಕಾರಣವನ್ನು ಪ್ರಾರಂಭ ಮಾಡಿದರು. ಬಹುಶಃ ಇನ್ನೊಬ್ಬ ಜಾಫರ್ ಷರೀಫ್ ಅವರನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೇಜಾವರ ಶ್ರೀಗಳಾದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಮಾತನಾಡಿ, ಜಾಫರ್ ಷರೀಫ್ ರವರು ಜಾತ್ಯತೀತ ನಾಯಕರಾಗಿದ್ದರು ಎಂದು ಬಣ್ಣಿಸಿದರು. ಮಠಾಧಿಪತಿಗಳು ಪಕ್ಷಾತೀತರು, ಒಂದು ಪಕ್ಷಕ್ಕೆ ಸೇರಿದವರಲ್ಲ. ಎಲ್ಲ ಹಣ್ಣಿನ ಒಳಗೆ ಬೀಜ, ಬೀಜ ಎಲ್ಲ ಹಣ್ಣಿನ ಒಳಗೆ, ಆದರೆ ಗೇರು ಹಣ್ಣಿನ ಬೀಜ ಹಣ್ಣಿನಿಂದ ಹೊರಗೆ. ಅದರಂತೆ ಎಲ್ಲರೂ ಒಂದೊಂದು ರಾಜಕೀಯ ಪಕ್ಷದ ಒಳಗೆ, ಮಠಾಧಿಪತಿಗಳು ಗೇರು ಹಣ್ಣಿನ ಬೀಜದಂತೆ ರಾಜಕೀಯ ಪಕ್ಷಗಳಿಂದ ಹೊರಗೆ. ಪಕ್ಷಾತೀತರಾಗಿ ಹಿಂದೂ ಮಠಾಧಿಪತಿಯಾಗಿ ನಾನು ನಮ್ಮ ಜಾಫರ್ ಷರೀಫರ ಸೇವೆಯನ್ನು, ಅವರು ದೇಶಭಕ್ತಿ, ದೇಶದಲ್ಲಿರುವ ಭಕ್ತಿ ಮತ್ತು ಎಲ್ಲರ ಜೊತೆಗೂ ಕೂಡ ಸಮಾನವಾಗಿದ್ದ ಜಾತ್ಯತೀತ ಮನೋವೃತ್ತಿ ಇದೆಲ್ಲವನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಆ ಬಗ್ಗೆ ಅವರನ್ನು ವಿಶೇಷವಾಗಿ ಆದರ್ಶ ವ್ಯಕ್ತಿ, ಒಬ್ಬ ರಾಜಕಾರಣಿ ಜಾತ್ಯತೀತನಾಗಿ ದೇಶಭಕ್ತನಾಗಿ ಸಕಲ ಜನರ ಜೊತೆಗೆ ಒಳ್ಳೆ ಸ್ನೇಹ ಸೌಜನ್ಯ ಬೆಳೆಸಿಕೊಂಡು ಹೇಗೆ ಇರಬೇಕು ಎಂಬುದಕ್ಕೆ ಆದರ್ಶ ವ್ಯಕ್ತಿಯಾಗಿ ನಮ್ಮ ಜಾಫರ್ ಷರೀಫರು ರಾಜಕಾರಣಿಗಳಿಗೆ ಮಾದರಿಯಾಗಿ ಇದ್ದಾರೆ ಎಂಬುದನ್ನು ನಾನು ಪಕ್ಷಾತೀತನಾಗಿ ಹಿಂದೂ ಮಠಾಧಿಪತಿಯಾಗಿ ಅವರ ಬಗ್ಗೆ ಈ ಮಾತನ್ನು ಆಡ್ತಾ ಇದ್ದೇವೆ. ಅಂತಹ ಸೇವೆಯನ್ನು ಅವರು ನಡೆಸಿದ್ದಾರೆ.